subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಜೋಳದ ಹಿಟ್ಟಿನ ಚಕ್ಲಿ, ಜ್ವಾರೀಚಿ ಚಕ್ಲಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಉದ್ದಿನ ಬೇಳೆ ಅರ್ಧ ಕಪ್ಪದು ಅದನ್ನು ಉದ್ದಿನ ಬೇಳೆ ಅರ್ಧ ಕಪ್ನ ಒಂದು ಪ್ಯಾನ್ಗೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡಿ ಒಂದು 8-10 ನಿಮಿಷದ ತನಕ ಮಾಡಬೇಕು. ಈಗ ನೋಡಿ, ರೋಸ್ಟ್ ಆಯಿತು, ಅದು ಚೆನ್ನಾಗಿ ರೋಸ್ಟ್ ಆಗುತ್ತೆ. ಈಗ ಅದಕ್ಕೆ ಜೀರಿಗೆ ಹಾಕ್ಕೊಳ್ಳಿ, ರೋಸ್ಟ್ ಆಗ್ತಾ ಇರಬೇಕು. ಆಗಿ ಮುಗಿದ ಮೇಲೆ ಮತ್ತು ಬ್ಲ್ಯಾಕ್ ಪೆಪ್ಪರ್ ಹಾಕ್ಕೊಳ್ಳಿ, ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 2 ನಿಮಿಷ ವಾರ್ಮ್ ಅಪ್ ಮಾಡಿಬಿಡಿ. ಈಗ ನೋಡಿ, ವಾರ್ಮ್ ಅಪ್ ಆಯಿತು. ಈಗ ಅದು ತಣ್ಣಗಾದಮೇಲೆ ಅದನ್ನು ಮಿಕ್ಸಿ ಬೌಲ್ಗೆ ಹಾಕ್ಬಿಟ್ಟು ಫೈನಾಗಿ ಪೌಡ್ರ್ ಮಾಡಬೇಕು. ಯಾಕಂದರೆ ಜೋಳದ ಹಿಟ್ಟು ಫೈನಾಗಿರುತ್ತಲ್ಲ, ಫೈನ್ ಇದ್ದರೆ ಮಾತ್ರ ಚಕ್ಲಿ ಚೆನ್ನಾಗಾಗೋದು, ಇಲ್ಲದಿದ್ದರೆ ಚಕ್ಲಿ ಹಾರ್ಡ್ ಆಗುತ್ತೆ, ಇಲ್ಲದಿದ್ದರೆ ಸಾಫ್ಟ್ ಆಗುತ್ತೆ. ಇವಾಗ ಅದನ್ನು ನೋಡಿ, ಪೌಡರ್ ಪರ್ಫೆಕ್ಟಾಗಿದೆ, ಫೈನಾಗಿ ಪೌಡ್ರ್ ಆಗಿದೆ ನೋಡಿ. ಅಕಸ್ಮಾತ್ ಆಗದೇ ಇದ್ದರೆ ಇನ್ನೊಂದು ಸರ್ತಿ ಹಾಕೋಬೇಕಾಗುತ್ತೆ. ಇದನ್ನು ಇವಾಗ 2 ಕಪ್ಪು ಜೋಳದ ಹಿಟ್ಟನ್ನು ಮತ್ತು ಇದು ಸೀವ್ ಮಾಡ್ಕೊಂಡಿರೋ ಅಂಥ 1/2 ಕಪ್ಪು ಉದ್ದಿನ ಹಿಟ್ಟನ್ನು ಒಂದು ಸೀವ್ಗೆ ಹಾಕ್ಕೊಳ್ಳಿ, ಜಲ್ದಿಗೆ ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ಅದನ್ನು ಮಿಕ್ಸ್ ಆಗೋ ತನಕ 2-3 ಸರ್ತಿ ಜಲ್ದಿ ಹಿಡಿಬೇಕು. ಇಲ್ಲಿ ಮಾಡಿದ ಮಾತ್ರ ತೋರಿಸಿದ್ದೀನಿ ನಾನು ಜಲ್ದಿ ಹಿಡಿದಿದ್ದು. ಇವಾಗ ನೋಡಿ, 2-3 ಸರ್ತಿ ಜಲ್ದಿ ಹಿಡಿದಿದ್ದೀನಿ ಮಿಕ್ಸ್ ಆಗಲಿಕ್ಕೆ. ಆ ಆಟನ ಮಿಕ್ಸ್ನ ಒಂದು ಬೌಲಿಗೆ ಹಾಕ್ಕೊಳ್ಳಿ. ಈಗ ಅದಕ್ಕೆ 2 ಟೀಸ್ಪೂನು ಎಳ್ಳು, ಬ್ಯಾಡಗಿ ಚಿಲ್ಲಿ ಪೌಡ್ರು ನಾನು ಒಂದು ಫುಲ್ ಟೀಸ್ಪೂನ್ ಹಾಕಿದ್ದೀನಿ, ನಿಮ್ಗೆ ಬೇಕಾದ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ. ಮತ್ತು ಬಟರ್ ಹಾಕಿದ್ದೀನಿ ನಾನು 2 ಟೇಬಲ್ಸ್ಪೂನು, ಅದನ್ನ ಕರಗಿಸ್ಬಿಟ್ಟು ಹಾಕಿದ್ದೀನಿ ಅನ್ಸಾಲ್ಟೆಡು, ಉಪ್ಪು ಇಲ್ಲದೆ ಇರೋ ಬಟರು ನಾರ್ಮಲು. ಹಿಂಗ್ ಪೌಡ್ರು 1 ಟೀಸ್ಪೂನ್ ಹಾಕಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಅದು ಬೆಣ್ಣೆ ಹಾಕಿದ್ರಿಂದ ನಾವು ಕೈಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಿಟ್ಟು ಹಿಡಿದಾಗ ಮುರಿಬಾರ್ದು ನೋಡಿ. ಇದು ಒಂದು ಉಂಡೆ ಆದಾಗೆ ಆಗಬೇಕು. ಈಗ ಅದಕ್ಕೆ ಮೆತ್ತಗೆ ನೀರು ಹಾಕ್ಕೊಳ್ಳಿ, ಸ್ವಲ್ಪ ನೀರು ಹಾಕ್ಕೊಳ್ಳಿ, ತುಂಬ ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ವಾರ್ಮ್ ನೀರು ಹಾಕ್ಕೋಬೇಕು. ಜೋಳಕ್ಕೆ ವಾರ್ಮ್ ನೀರು ಹಾಕ್ಕೊಂಡ್ರೆ ಮಾತ್ರ ಅಂಟು ಬರೋದು, ಉದ್ದಿನ ಬೇಳೆ ಹಾಕಿದ್ರು ಕೂಡ ವಾರ್ಮ್ ನೀರು ಹಾಕಬೇಕು. ಈಗ ನೋಡಿ, ಹಿಟ್ಟು ಒಂದು ಮುದ್ದೆನ ತಗೊಂಡು ಚೆನ್ನಾಗಿ ಹೇಗೆ ನೀಡ್ ಮಾಡಬೇಕು ಅಂದರೆ ಇನ್ಸೈಡ್ ಔಟ್ ಕಲರ್ ಚೇಂಜ್ ಆಗಬೇಕು, ಹಾಗೆ ನೀಡ್ ಮಾಡಬೇಕು. ಅದನ್ನು ನೋಡಿ, ನಾನು ನೀಡ್ ಮಾಡಿರೋದು ತೋರಿಸಿದ್ದೀನಿ ನೋಡಿ. ಅದೇ ಹಿಟ್ಟು ಮತ್ತೆ ತೆಗೆದು ನೀಡ್ ಮಾಡಿದ್ದೀನಿ ನಾನು, ನೀಡ್ ಮಾಡಿಬಿಟ್ಟು ಅದನ್ನು ಶೇಪ್ ಮಾಡ್ತಾ ಇದ್ದೀನಿ ನೋಡಿ. ಅದನ್ನು ಇವಾಗ ಇದನ್ನು ಚಕ್ಲಿ ಮೋಲ್ಡ್ನ ಚೆನ್ನಾಗಿ ಗ್ರೀಸ್ ಮಾಡ್ಕೊಳ್ಳಿ, ಪೂರ್ತಿ ಪ್ಲೇಟಿಗೂ ಗ್ರೀಸ್ ಮಾಡಿ. ನಾವು ಇವಾಗ ನೀಡ್ ಮಾಡ್ಕೊಂಡಿರೋ ಹಿಟ್ಟನ್ನು ಮೋಲ್ಡ್ಗೆ ಹಾಕಿ, ನಿಮಗೆ ಸಾಧಾರಣ 2 ಸುತ್ತೋ 3 ಸುತ್ತೋ ಎಷ್ಟು ದೊಡ್ಡ ಚಕ್ಲಿ ಬೇಕು ಅಂತ ಅನಿಸುತ್ತೆ ಅಷ್ಟು ದೊಡ್ಡ ಮಾಡ್ಬೋದು. ಈಗ ನೋಡಿ, ಕ್ಲೋಸ್ ಮಾಡ್ಕೊಳ್ಳಿ ಲಿಡ್ಡು. ಪ್ಲಾಸ್ಟಿಕ್ ಪೇಪರ್ ಮೇಲೆ ನಾನು ಇವಾಗ 3 ಮಾಡಿ ಇಟ್ಟಿದ್ದೀನಿ, ಇನ್ನೊಂದು ತೋರಿಸ್ತೀನಿ ಇವಾಗ ಮಾಡೋದನ್ನು. ಚಕ್ಲಿನ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಕೊಬೋದು. ಯಾವತ್ತೂ ಹೋಲ್ ದೊಡ್ಡದಿಡಿ, ಇಷ್ಟು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ. ಯಾಕಂದರೆ ಹೋಲ್ ದೊಡ್ಡದಿಟ್ಟರೆ ಯಾವತ್ತೂ ಚಕ್ಲಿ ಚೆನ್ನಾಗಿ ಹುರಿದು ಬರುತ್ತೆ, ಎಣ್ಣೆ ಅದರೊಳಗೆ ಹೊರಗೆ ಹೋಗುತ್ತಲ್ಲ ಚೆನ್ನಾಗಿ. ಈಗ ನೋಡಿ, ಎಣ್ಣೆ ಕಾಯಿಸಿದ್ದೀನಿ, ಮೀಡಿಯಮ್ ಫ್ಲೇಮಲ್ಲಿ ಚಕ್ಲಿನ ಫ್ರೈ ಮಾಡಬೇಕು. ಇವಾಗ ನೋಡಿ, ಒಂದು 2-3 ನಿಮಿಷ ಆದಮೇಲೆ ಫ್ಲಿಪ್ ಮಾಡಬೇಕು, 2 ಚೆನ್ನಾಗಿ ಫ್ಲಿಪ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ಫ್ಲಿಪ್ ಮಾಡಿ. ಈ ಚಕ್ಲಿ ಹೇಗೆ ಅಂದರೆ, ನೀವು ಚೆನ್ನಾಗಿ ಸಿಜ್ಲಿಂಗ್ ನಿಲ್ಲೋ ತನಕ ತೆಗೆದ್ರೆ ಕ್ರಿಸ್ಪಿನೆಸ್ ಇರೋದೇ ಇಲ್ಲ, ಸಾಫ್ಟ್ ಆಗಿಬಿಡುತ್ತೆ. ನೋಡಿ, ಪೂರ್ತಿ ಸಿಜ್ಲಿಂಗ್ ನಿಲ್ಲೋ ತನಕ ತೆಗಿಬೇಡಿ, ಮತ್ತು ರೆಡ್ ಕಲರ್ ಆಗಲೇಬೇಕಿದು. ನೋಡಿ, ಇವಾಗ ಎಲ್ಲ ಮಾಡಿದ್ದೀನಿ ನೋಡಿ, ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಕೊಲ್ಯಾಂಡ್ರಿಗೆ. ನೋಡಿ, ಯಮ್ಮಿ ಚಕ್ಲಿ ರೆಡಿ ಆಗಿದೆ ಜವಾರಿದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಗೋಸ್ಕರ. ಸಿ ಯು ಲೇಟರ್, ಬಾಯ್.